ಬಜೆಟ್ ಅಲ್ಲ ಇದು, ಯಾಕಂದ್ರೆ ಈಗಾಗಲೇ ಅವರು 5 ಬಜೆಟ್ನ ಮಂಡನೆ ಮಾಡಿದ್ದಾರೆ. 6ನೇ ಬಜೆಟ್ ಮಾಡೋಕ್ಕೆ ಇವರಿಗೆ ಯಾವುದೇ ರೀತಿಯ ಅವಕಾಶಗಳಿಲ್ಲ. ಅದನ್ನು ಇಂಟ್ರೀಮ್ ಬಜೆಟ್ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆಯನ್ನು ಇವರೊಂದು ಮಂಡನೆ ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಕರ್ನಾಟಕಕ್ಕೆ ರಾಜ್ಯಕ್ಕೆ ಯಾವುದೇ ರೀತಿಯ ಅನುಕೂಲಗಳು ಕಾಣಿಸ್ತಾ ಇಲ್ಲ. ಹಣಕಾಸು ಸಚಿವರು ಏಮ್ಸ್ ಅನ್ನೋ ಒಂದು ಆಸ್ಪತ್ರೆಯನ್ನು ಹರಿಯಾಣದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತಿಗೂ ಸಹ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಏಮ್ಸ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಲಿಕ್ಕೆ ಯಾವುದೇ ನಿರ್ಧಾರಗಳನ್ನು ಸಹ ಈ ಸರ್ಕಾರ ತೆಗೆದುಕೊಳ್ಳಿ. ಇದನ್ನು ನೋಡಿದ್ರೆ ಮಲತಾಯಿ ಧೋರಣೆ ಅಂತ ಕಾಣಿಸುತ್ತೆ. ಮತ್ತು ಬಜೆಟ್ನಲ್ಲಿ ಹೇಳಿರ್ತಕ್ಕಂಥದ್ದು ರೈತರಿಗೆ ತಿಂಗಳಿಗೆ 500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಇದು ರೈತರಿಗೆ ಮಾಡಿರ್ತಕ್ಕಂಥ ಅಪಮಾನ. ಮತ್ತು ಸೋಷಿಯಲ್ ವೆಲ್ಫೇರ್ನಲ್ಲಿ ಈಗಾಗಲೇ ದಲಿತರಿಗೆ 76,000 ಕೋಟಿ ರೂಪಾಯಿಗಳನ್ನು ಹೇಳ್ತಾರೆ. ನಾವು ಕರ್ನಾಟಕ ರಾಜ್ಯದಲ್ಲಿ 27,000 ಕೋಟಿ ರೂಪಾಯಿಗಳನ್ನು ಹೋದ ಬಜೆಟ್ನಲ್ಲಿ ಸಹ ನಾವು ಕೊಟ್ಟಿದ್ವಿ. ಅದು ಅರ್ಧದಷ್ಟು ಸಹ ಕೊಡಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಅದಲ್ಲದೆ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ ಆ ಹಣ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಜಿ ಎಸ್ ಟಿಯಿಂದ ಬರುತ್ತೆ ಅಂತ ಹೇಳ್ತಾರೆ. ಜಿ ಎಸ್ ಟಿಯಿಂದ ಹಣ ಬರೋದಾದರೆ ಅದು ಪುನಃ ಜನಸಾಮಾನ್ಯರಿಗೆ ದೊಡ್ಡ ಬಾರ್ವೆ ಆಗುತ್ತೆ. ಯಾಕಂದರೆ ಇವರು ಕಾರ್ಪೊರೇಟ್ ಸೆಕ್ಟರ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ಗಳನ್ನ ಹೇರಿಲ್ಲ. ಕಾರ್ಪೊರೇಟ್ ಸೆಕ್ಟರಿಂದ ಯಾವುದೇ ರೀತಿಯ ಹಣ ತೆಗೆದುಕೊಂಡು ಸಾಮಾಜಿಕ ಕ್ಷೇತ್ರದಲ್ಲಿ ಹೂಡಲಿಕ್ಕೆ ಪ್ರಯತ್ನವನ್ನು ಸಹ ಮಾಡಿಲ್ಲ ಇವರು. ಇದರ ಅರ್ಥ ಈ ಸರ್ಕಾರ ಬಂಡವಾಳಶಾಹಿಗಳ ಸರ್ಕಾರ ಆಗಿದೆ ವಿನಃ ಕೇವಲ ಕಣ್ಣೊರೆಸೋ ಕೆಲಸ ಕೆಲವು ಕನ್ಸೆಷನ್ಗಳನ್ನ ಕೊಟ್ಟಿದ್ದಾರೆ ವಿನಃ ಇನ್ಯಾವುದೇ ರೀತಿಯ ಬಡವರಿಗಾಗಲಿ ರೈತರಿಗಾಗಲಿ ಮಹಿಳೆಯರಿಗಂತೂ ಅವರ ಸುರಕ್ಷತೆ ಬಗ್ಗೆ ಎಲ್ಲೂ ಸಹ ಒಂದು ಒಂದೇ ಒಂದು ಪದವು ಸಹ ಉಪಯೋಗ ಮಾಡಿಲ್ಲ. ಈ ಒಂದು ಬಜೆಟು ಕೇವಲ ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆ ವಿನಃ ಇದು ಸಂಪೂರ್ಣ ಬಜೆಟ್ ಅಲ್ಲ.